ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಎಂಬತ್ತೈದು ಸಂಖ್ಯೆ ನೂರ ಅರವತ್ತಾರು ನಾನು ನಿಮ್ಮನ್ನು ಸೇರಿಸಿಕೊಂಡು ನಿಮಗೆ ತಂದೆಯಾಗಿರುವೆನು ನೀವು ನನಗೆ ಕುಮಾರ ಕುಮಾರಿಯರು ಆಗಿರುವಿರೆಂದು ಸರ್ವಶಕ್ತನಾದ ಕರ್ತನು ಹೇಳುತ್ತಾನೆ ಎರಡು ಕೋರಿಂತ ಆರನೇ ಅಧ್ಯಾಯ ಹದಿನೆಂಟನೇ ವಚನ ಎಂತಹ ವಾಗ್ದಾನ ಎಂತಹ ಸಲಹೆ ನಾವು ಸ್ವಭಾವದಲ್ಲಿ ಕಳಂಕಿತರು ಹಾಗೂ ಅಪರಿಪೂರ್ಣರು ಆಗಿದ್ದರೂ ನಮ್ಮ ಬಗ್ಗೆ ಸರ್ವಶಕ್ತ ಸೃಷ್ಟಿಕರ್ತನ ಗಮನವಿರುವುದು ಮಾತ್ರವಲ್ಲದೆ ನಮ್ಮನ್ನು ಆತನ ಮಕ್ಕಳಾಗಲು ಆಹ್ವಾನ ಕೊಟ್ಟು ವಾತ್ಸಲ್ಯದ ಭರವಸೆಯನ್ನು ನಮಗೆ ಕೊಟ್ಟಿರುವುದು ಅಂದರೆ ತಂದೆಯು ತನ್ನ ಮಕ್ಕಳನ್ನು ಕನಿಕರಿಸುವಂತೆ ಕರ್ತನು ತನಗೆ ಭಯಪಡುವವರನ್ನು ಕನಿಕರಿಸುತ್ತಾನೆ ಎಷ್ಟೊಂದು ಸುಂದರವಾಗಿ ಇದು ತೋರಿಬರುತ್ತದೆ ಮತ್ತು ನಂತರ ಪೋಲ್ ಅಪೋಸ್ತಲರು ಮತ್ತೊಂದೆಡೆ ಪ್ರಸ್ತಾಪಿಸುವಂತೆ ಇದು ಈ ವಿಷಯದ ಕೊನೆಯಲ್ಲ ಬದಲಾಗಿ ಕೇವಲ ಪ್ರಾರಂಭವಾಗಿದೆ ಯಾಕೆಂದರೆ ಆತನು ಹೇಳುವಂತೆ ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ ದೇವರಿಗೆ ಬಾಧ್ಯರು ಕ್ರಿಸ್ತನೊಂದಿಗೆ ಸಹ ಬಾಧ್ಯರು ಆತನೊಂದಿಗೆ ಶ್ರಮೆಯನ್ನು ಅನುಭವಿಸುವುದಾದರೆ ಒಟ್ಟಾಗಿ ನಾವು ಸಹ ಮಹಿಮೆಯನ್ನು ಹೊಂದುವೆವು ಎಂಬುದಾಗಿದೆ ಆಮೇಲೆ